ಖುಷಿ ಆಯಿತು. ಆ್ಯಕ್ಚುಲಿ ಅದು ಇನ್ನೂ ಕ್ರಾಸ್ ಆಗುತ್ತೆ, ಬಾಕ್ಸ್ ಆಫೀಸ್ ಕ್ರಾಸ್ ಮಾಡೇ ಮಾಡುತ್ತೆ. ಕೆ ಜಿ ಎಫ್ 2 ಅಂತೂ ವೇಟ್ ಮಾಡ್ತಾ ಇದ್ದೀವಿ, ವೇಟಿಂಗ್ ಫಾರ್ ಕೆ ಜಿ ಎಫ್ 2. ಕೆ ಜಿ ಎಫ್ 1 ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಎಕ್ಸ್ಪೆಕ್ಟೇಷನ್ ಮೀರಿ ಕೆ ಜಿ ಎಫ್ 1 ಬಂತು. ಕೆ ಜಿ ಎಫ್ 2ಗೆ ಕೂಡ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀವಿ, ಹೇಗೆ ಬರುತ್ತೋ ವೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕಂತಲೇ ಇದೆ. ಇಷ್ಟ ಇಷ್ಟ ಸರ್, ಅವ್ರು ಹೆಂಗೆ ಮಾಡಿದ್ರು ಇಷ್ಟ ನಮಗೆ. ಸೊ ಸಾಂಗ್ ಇಷ್ಟ ಆಯಿತು, ಪೂರ್ತಿ ಸಾಂಗ್ ಇಷ್ಟ ಆಯಿತು. ಇಲ್ಲ ಸರ್, ನಾ ಈಗ ಜಸ್ಟ್ ನೋಡಿದ್ದು, ಕಾಲೇಜ್ ಬಿಟ್ಮೇಲೆ ಈಗ ಬಂದು ಹೊರಗೆ ಬಂದೆ ನೋಡಿದ್ದು. ಇಲ್ಲ ಸರ್, ಹಾಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಕೆ ಜಿ ಎಫ್ ಚಾಪ್ಟರ್ 1ನ್ನೇ ನಾವು ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ಹೈ ಲೆವೆಲ್ ರೀಚ್ ಆಗಿದೆ. ಇನ್ನು ಚಾಪ್ಟರ್ 2 ಹೇಗೆ ಎಕ್ಸ್ಪೆಕ್ಟೇಷನ್ ಮಾಡೋಣ. ಇವಾಗೂ ಕೂಡ ಕೆ ಜಿ ಎಫ್ ಚಾಪ್ಟರ್ 1 ಇವಾಗೂ ಥಿಯೇಟ್ರಲ್ಲಿ ಬಿಟ್ಟರು ಈಗ ನಾವು ಥಿಯೇಟ್ರಿಗೆ ಹೋಗಿ ನೋಡ್ತೀವಿ, ಅಷ್ಟು ಇದಿದೆ ಕೆ ಜಿ ಎಫ್ ಚಾಪ್ಟರ್ 1. ಚಾಪ್ಟರ್ 2 ಅಂತೂ ಭಾಳ ವೇಟ್ ಮಾಡ್ತಾ ಇದ್ದೀವಿ. ಸೊ ವೇಟಿಂಗ್ ಫಾರ್ ಕೆ ಜಿ ಎಫ್ ಚಾಪ್ಟರ್ 2. ಎಲ್ಲರೂ ಕನ್ನಡ ಫಿಲಿಮ್ನ ಥಿಯೇಟರಿಗೆ ಹೋಗಿ ನೋಡಿ. April 14 ಸ್ಟಾರ್ಟ್ ಆಗುತ್ತೆ ಸಿನಿಮಾ, ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಯಾರು ಪೈರಸಿ ಮಾಡಿ, ಅಕಸ್ಮಾತ್ ಪೈರಸಿ ಮಾಡಿದ್ರೆ ಹುಡ್ಕೊಂಡು ನಾಯಿ ಕೊಡ್ದಂಗೆ ನೋಡಿರಿ. ಕನ್ನಡ ಸಿನಿಮಾ ಫ್ಯಾಮಿಲಿ ನೋಡೋಂಥ ಸಿನಿಮಾ, ಎಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾನೇ ನೋಡಿ, ಥಿಯೇಟರ್ಗೆ ಹೋಗಿ ನೋಡಿ. ಕೆ ಜಿ ಎಫ್ ಚಾಪ್ಟರ್ 2 ಆಲ್ ದಿ ಬೆಸ್ಟ್. ಜೈ ರಾಕಿ ಬಾಯ್. ಕೆ ಜಿ ಎಫ್ 2 ಆಲ್ ದಿ ಬೆಸ್ಟ್.